Hi friends, welcome back to my channel. Friends, nani vandu easy adantaha ondu rangolina nim jothe share maadkota idini. Bani torisikodtini. So nodi nani ille first middle ge 11 chukkeyanna itkondidini. So nantara vandu eradu badiyalli saha andre starting mattu end alli erdu chukkena bittu navu ಮತ್ತೊಂದು ಸಾಲ ಇಟ್ಕೋತಾ ಹೋಗಬೇಕಾಗುತ್ತೆ ಸೋ ಅದೇ ರೀತಿ ಅಂದ್ರೆ ಸ್ಟ್ರೈಟ್ ಆಗಿ ಇಟ್ಕೋಬೇಕಾಗುತ್ತೆ ಸೋ ನೋಡಿ ಈ ರೀತಿಯಾಗಿ ನಾವು ಒಂದು ಚುಕ್ಕೆಗೆ ನಿಲ್ಲಿಸ್ಕೋಬೇಕಾಗುತ್ತೆ ನಂತರ ನಾನು ಇಲ್ಲಿ ರಂಗೋಲಿನ ಸ್ಟಾರ್ಟ್ ಮಾಡಿದ್ದೀನಿ ನೀವು ನೋಡಬಹುದು ಮೊದಲಿನ ಚುಕ್ಕೆಯಿಂದ ಎರಡು ಪಕ್ಕದ ಚುಕ್ಕೆಗೆ ಸೇರಿಸೋದು ನಂತರ ನೋಡಿ ಇಲ್ಲಿ ಈ ರೀತಿಯಾಗಿ ಮಧ್ಯದಲ್ಲಿ ಇರ್ತಕ್ಕಂಥ ಚುಕ್ಕೆಯಿಂದ ಕೆಳಗೆ ಅಂದರೆ ಸ್ಟ್ರೈಟ್ ಆಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಅಂದರೆ ಸ್ಕ್ವೇರ್ ಶೇಪ್ದಲ್ಲಿ ಇದು ಬರುತ್ತೆ ಅಂದರೆ ನಂತರ ಮಿಡ್ಲ್ ಒಂದು ಚುಕ್ಕೆ ಉಳಿಯುತ್ತಲ್ವ ಸೊ ಅದಕ್ಕೆ ಪಕ್ಕದ ಚುಕ್ಕೆ ಸೇರಿಸಿ ನಂತರ ಒಂದು ಸ್ಟ್ರೈಟ್ ಲೈನ್ ಹಾಕಿ ಈ ರೀತಿಯಾಗಿ ಸ್ಕ್ವೇರ್ದಲ್ಲಿ ನೀವು ಮಾಡ್ಕೋಬೇಕಾಗತ್ತೆ ನಂತರ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂದರೆ ನಾಲ್ಕು ಬದಿಯಲ್ಲಿ ಸಹ ನಾನು ಇಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಒಂದು ಆ್ಯಂಗಲಲ್ಲಿ ಸ್ಕ್ವೇರ್ ರೀತಿ ಕಂಡ್ರೆ ಇನ್ನೊಂದು ಆ್ಯಂಗಲಲ್ಲಿ ಡೈಮಂಡ್ ಶೇಪ್ ಕಾಣುತ್ತೆ ನೀವು ನೋಡ್ಬೋದು ಸೊ ನಾಲ್ಕು ಕಡೆ ನಾನೀಗ ಹಾಕಿದ್ದೀನಿ ಇಲ್ಲಿ ಏನು ಚುಕ್ಕೆ ಉಳಿದಿರುತ್ತಲ್ವ ಸೊ ಅದನ್ನು ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ನಾವು ಸೇರಿಸ್ಕೋಬೇಕಾಗತ್ತೆ ಸೊ ನೋಡಿ ಈ ರೀತಿ ಆಯ್ತಲ್ವ ಸೊ ಪಕ್ಕದಲ್ಲೇ ಎರಡು ಚುಕ್ಕೆ ಇರತ್ತಲ್ವ ಸೊ ಅದನ್ನು ಕಂಬಸಲ್ ಥರ ನೀವು ಎಳ್ಕೊಂಬಿಡಿ ನಂತರ ಇಲ್ಲಿ ಕೋನ್ ಶೇಪಲ್ಲಿ ಜಾಯಿನ್ ಮಾಡ್ಕೊಂಬಿಡೋದು ಅಷ್ಟೇ ನೋಡಿ ಸ್ಟಾರ್ಟಿಂಗು ಕಷ್ಟ ಅನ್ನಿಸ್ಬೋದು ಫ್ರೆಂಡ್ಸ್ ಇದೇ ರಂಗೋಲಿ ಅಂತಲ್ಲ ಯಾವುದಾದ್ರೂ ಸೊ ನಾವು ಕಷ್ಟಪಟ್ಟು ಟ್ರೈ ಮಾಡಿದರೆ ಅಂದರೆ ಅದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿದರೆ ನಮಗೆ ಯಾವುದು ಕೂಡ ಕಷ್ಟ ಆಗಲ್ಲ ಅಂತಲೇ ಹೇಳ್ತೀನಿ ಸೊ ನೋಡಿ ಈ ರೀತಿ ಆಯ್ತಲ್ವಾ ಮಧ್ಯದಲ್ಲಿ ಸಿಂಪಲ್ ಈ ಡೈಮಂಡ್ ಶೇಪಿಂದ ಒಂದು ಗೆರೆ ಎಳ್ಕೊಂಬಿಟ್ಟು ಪಕ್ಕದಲ್ಲಿ ಕೋನ್ಗೆ ಜಾಯಿನ್ ಮಾಡ್ಕೊಂಬಿಡೋದು ಸೊ ನೋಡಿ ಇದು ಕೂಡ ಅದೇ ರೀತಿ ಇದನ್ನು ಇಲ್ಲಿ ಕೋನಿಂದ ತಗೊಂಡು ಇದು ಡೈಮಂಡ್ ಶೇಪ್ಗೆ ಸೊ ಆ ಥರನೂ ತೋರಿಸಿದ್ದೀನಿ ಈ ಥರ ತೋರಿಸಿದ್ದೀನಿ ಮಿಡ್ಲಿರೋದನ್ನು ನೀವು ಬೇಕಾದ ಥರ ಡಿಸೈನ್ ಮಾಡ್ಕೋಬೋದು ಸೊ ನಾನು ನಾನು ಈ ರೀತಿಯಾಗಿ ಡಿಸೈನ್ ಮಾಡ್ಕೊಂಡಿದ್ದೀನಿ ಎಷ್ಟಕ್ಕಾದರೂ ಬಿಡ್ಬೋದು ಇಲ್ಲ ಫುಲ್ ರೊಟೇಟ್ ನಾವು ಮಾಡ್ಕೋಬೋದು ನೋಡಿರಲ್ಲ ಫ್ರೆಂಡ್ಸ್ ರಂಗೋಲಿ ಸೂಪರಾಗಿದೆ ಅಲ್ವಾ ನಾವು ಇನ್ನೂ ಕೂಡ ಇದನ್ನು ಡೆಕೋರೇಷನ್ ಮಾಡ್ಕೋಬೋದು ಅಂದರೆ ಎಕ್ಸ್ಟ್ರಾ ಒಂದೊಂದು ಡಾಟ್ಸ್ನ ಇಲ್ಲಿ ಇಟ್ಕೋತಾ ಹೋಗ್ಬೋದು ಸೊ ಇಟ್ಕೊಂಬಿಟ್ಟು ಇದನ್ನು ದೀಪ ಇರತ್ತಲ್ವಾ ಸೊ ಆ ಶೇಪಲ್ಲಿ ನಾವು ತಗೊಂಡು ಹೋಗ್ಬೋದು ಸೊ ನೋಡಿ ವಾವ್ ಇದು ಸಹ ನ್ಯೂ ಲುಕ್ಕನ್ನು ಕೊಡತ್ತೆ ಸೊ ನೋಡಿ ಈ ರೀತಿ ನಾವು ಇನ್ನುಳಿದ ಎರಡು ಕೋಣೇನಿರುತ್ತಲ್ವ ಅಥವಾ ಹಣತೆ ಅಂತ ಏನು ಹೇಳ್ತೀವಲ್ಲ ಸೊ ಅದಕ್ಕೆ ಈ ಥರ ಜಾಯಿನ್ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟ ಆಯ್ತಲ್ವಾ ಇನ್ನೂ ಹೆಚ್ಚೆಚ್ಚು ರಂಗೋಲಿಗಳ ಜೊತೆಗೆ ನಾನು ಬರ್ತೀನಿ ಸೊ ಇಷ್ಟ ಆಗಿದ್ರೆ ಒಂದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೇರೆ ಬೇರೆ ವಿಡಿಯೋಸ್ ಅಂದರೆ ರೆಸಿಪೀಸ್ ಚಾನಲಲ್ಲಿ ಸಹ ನಾನು ಹಾಕಿರ್ತೀನಿ ಅದನ್ನು ನೀವು ಚೆಕ್ ಮಾಡಿ ಹೀಗೆ ನಂಗೆ ಸಪೋರ್ಟ್ ಮಾಡ್ತಾಯಿರಿ ಸೊ ನೋಡಿ ಇಲ್ಲಿ ಇದು ಬಂದು 11 ಚುಕ್ಕೆ ಇಂದ 1 ಚುಕ್ಕೆ ನಿಲ್ಲಿಸೋದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾವು 3 ಚುಕ್ಕೆನ ಇಟ್ಕೊಂಡ್ವಿ ಅಂದರೆ ಸೊ ಆ ಕಡೆ ಈ ಕಡೆ ಒಂದೊಂದು ಚುಕ್ಕೆನ ಬಿಟ್ಟು ಮಧ್ಯಕ್ಕೆ ಒಂದು ಇಟ್ಕೊಂಡ್ಬಿಡೋದು ಸೊ 5 ಇದ್ದರೆ ಒಂದೊಂದು ಬಿಟ್ಟರೆ ಎಷ್ಟಾಗುತ್ತೆ 3 ಬರುತ್ತೆ ಸೊ ನಂತರ 1 ಈ ರೀತಿಯಾಗಿ ನಾವು ಮಾಡ್ಕೊಂಡು ಹೋಗಬೇಕಾಗುತ್ತೆ ಸೊ ನೋಡಿ ಇಷ್ಟ ಆಯ್ತಲ್ವಾ ಫ್ರೆಂಡ್ಸ್ ಹಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್